ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾನು ಸಚಿನ್ ಕಬ್ಬೂರ್, ಸಹ ಸಂಪೂರ್ಣ ಕೃಷಿ ಮಠ ರಾಣೇಬೆನ್ನೂರು. ಈ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇರೋದು ಅಡಿಕೆ ತೋಟದಲ್ಲಿ ಬೆಳೆಸಿರ್ತಕ್ಕಂಥ ಮಿಂಚ್ ಹೆಸರು ಅನ್ನೋ ಒಂದು ಧಾನ್ಯ. ನೀವು ಇದಕ್ಕೆ ಮಿಂಚ್ ಹೆಸರು ಅಂತಲೂ ಕರಿಬೋದು, ಅಥವಾ ಇದಕ್ಕೆ ಕಾಡು ಹೆಸರು ಅಂತಲೂ ನಾವು ಕರಿಬೋದು, ಅಥವಾ ಪಿಲ್ಪ್ ಹೆಸರು ಅಂತಲೂ ಕರೀತಾರೆ. ಈ ಇದನ್ನು ನೀವು ತೋಟದಲ್ಲಿ ಹಾಕುವ ಉದ್ದೇಶ, ನಂತರ ತೋಟಕ್ಕೆ ಹಾಕೋದ್ರಿಂದ ಇದರಿಂದ ಆಗ್ತಕ್ಕಂಥ ಲಾಭಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಇದು ನೀವು ತೋಟದಲ್ಲಿ ಬಳಸೋದ್ರಿಂದ ಬೇರೆ ಕಳೆಗಳು ಬೆಳೆಯೋದಿಲ್ಲ, ಬದಲಾಗಿ ನಿಮಗೆ ಈ ಮಿಂಚ್ ಹೆಸರೇ ಪೂರ್ತಿ ತೋಟದಲ್ಲಿ ಬೆಳೆಯುತ್ತೆ. ಇದನ್ನು ನೀವು ತೋಟದಲ್ಲಿ ಸುಮ್ಮನೆ ಹಾಗೆ ನೀವು ಒಂದು ವೀಡ್ ಕಟ್ಟರನ್ನು ಹೊಡೆದು ಮೇಲೆ ಚೆಲ್ಲಿದ್ರೂ ಇದು ಹುಟ್ಟತಕ್ಕಂಥ ಕೆಪಾಸಿಟಿ ಇರತಕ್ಕಂಥ ಒಂದು ಸೀಡು. ನಂತರ ಇದು ರೈಜೋಬಿಯಂ ಗಂಟುಗಳನ್ನು ರೆಡಿ ಮಾಡೋದ್ರಿಂದ ಬೇರುಗಳ ಒಳಗೆ ಇದು ಸಾರಜನಕ ಸ್ಥಿರೀಕರಣ ಮಾಡೋದ್ರಿಂದ ಅಡಿಕೆ ತೋಟಕ್ಕೆ ಪೂರಕ ಒಂದು ಬೆಳೆ, ಅಡಿಕೆಗೆ ಲಾಭಕಾರಿ. ನಂತರ ಇದನ್ನು ಬೆಳೆಯೋದ್ರಿಂದ ನೀವು ನಿಮಗೆ ಮಿನಿಮಮ್ ಒಂದು ವರ್ಷಕ್ಕೆ 4-5 ಲೋಡು ಗೊಬ್ಬರ ಹಾಕದಷ್ಟು, ಇಲ್ಲಿ ಎಲೆ ಗೊಬ್ಬರ ಹಾಕದಷ್ಟು ನಿಮಗೆ ತಾಕತ್ತು ಬರುತ್ತೆ. ಇನ್ನು ಇದು ಒಂದು ಒಳ್ಳೆಯ ಮೇವು ಹೌದು, ಕುರಿ ಸಾಕೋರಿಗೆ ಆಗಿರ್ಬೋದು ಅಥವಾ ದನ ಸಾಕೋರಿಗೆ ಆಗಿರ್ಬೋದು, ಹಸುಗಳನ್ನು ಸಾಕೋರಿಗೆ ಆಗಿರ್ಬೋದು, ಒಂದು ಒಳ್ಳೆಯ ಮೇವು. ಈ ಮೇವನ್ನು ಕೊಡೋದ್ರಿಂದ ನೀವು ಹಿಂಡಿ ಉಳಿತಾಯ ಮಾಡ್ಬೋದು ಮತ್ತು ಹಾಲನ್ನು ಚೆನ್ನಾಗಿ ಪಡಿಬೋದು. ಇನ್ನು ಈ ಹೆಸರನ್ನು ಬೆಳೀತಕ್ಕಂಥ ಪ್ರದೇಶದಲ್ಲಿ ನೀವು ಇದೇನು ಭಾಳ ಅಂದರೆ ಒಂದು ಅಡಿ ಹೈಟ್ ಬೆಳೆಯುತ್ತೆ. ಇದು ಇದರಲ್ಲಿ ನಿಮಗೆ ಯಾವುದೇ ಹಾವುಗಳು ಬರೋಲ್ಲ, ಯಾಕಂದರೆ ಇದರ ಎಲೆ ಹಿಂಭಾಗದಲ್ಲಿ ಒಂದು ಸುಂಕ ಇರುತ್ತೆ. ಆ ಸುಂಕ ನಿಮಗೆ ಹಾವಿನ ಚರ್ಮಕ್ಕೆ ಆಗಿ ಬರೋಲ್ಲ, ಹೀಗಾಗಿ ಹಾವುಗಳ ಉಪಟಳನೂ ಇದರಲ್ಲಿ ಇರಲ್ಲ, ಹೀಗಾಗಿಯೂ ಇದು ಲಾಭಕಾರಿ. ನಂತರ ಇದನ್ನು ಬೆಳೆಯೋದ್ರಿಂದ ನಿಮಗೆ ತಾಪಮಾನನ ಸಹಿಸಿಕೊಳ್ತಕ್ಕಂಥ ಕೆಪ್ಯಾಸಿಟಿ ಗಿಡಗಳಿಗೆ ಬರುತ್ತೆ. ನಂತರ ಯಾವುದೇ ರೆಡ್ ಮೈಟ್ಸು, ವೈಟ್ ಮೈಟ್ಸು ಈ ತೊಂದರೆಗಳಿರಲ್ಲ. ನೀರಿನ ಉಳಿತಾಯನ ಮಾಡ್ಬೋದು, ಬರದಲ್ಲಿ ಇದು ಒಂದು ವರ ಅಂತಲೇ ನೀವು ಹೇಳ್ಬೋದು. ಇನ್ನು ಇದು ರೈತರಿಗೆ ಒಂದು ಉಪಕಾರಿ ಸಸ್ಯ. ಇದು ಒಂದು ಕಡೆ ಮೇವು, ಇನ್ನೊಂದು ಕಡೆ ಗೊಬ್ಬರ, ನಂತರ ಅಡಿಕೆ ತೋಟಕ್ಕೆ ನೀವು ಯಾವುದೇ ಕಲ್ಟಿವೇಷನ್ ಮಾಡದೇ ಇರೋ ರೂಪದಲ್ಲಿ ಇದನ್ನು ನೀವು ಮೇಂಟೈನ್ ಮಾಡ್ಬೋದು. ಭಾಳ ಜನ ನಾವು ಕಲ್ಟಿವೇಷನ್ ಮಾಡಬಾರ್ದು ಅಂದ್ಕೊಂಡಿರ್ತಾರೆ, ಆದರೆ ಅವರಿಗೆ ಆ ತೊಂದರೆ ಇರುತ್ತೆ. ಇದನ್ನು ಹಾಕೋದ್ರಿಂದ ನಿಮಗೆ ಕಲ್ಟಿವೇಷನ್ ಮಾಡೋ ತೊಂದರೆ ಬರಲ್ಲ. ನಂತರ ಇದನ್ನು ಮಲ್ಚರು ಈಸಿಯಸ್ಟಾಗಿ ಹೊಡಿಬೋದು. ವೀಡ್ ಕಟರ್ನಲ್ಲೂ ಇದನ್ನು ನೀವು ಅಡಿಕೆ ಆರಿಸುವಾಗ ನೀವು ಈಸಿಯಸ್ಟಾಗಿ ವೀಡ್ ಕಟರ್ನಿಂದ ಇದನ್ನು ಕಟ್ಟಿಂಗ್ ಮಾಡ್ಬೋದು. ನಂತರ ಇದರಿಂದ ನೀವು ಪ್ರತಿ 3 ತಿಂಗಳಿಗೊಮ್ಮೆ, 4 ತಿಂಗಳಿಗೊಮ್ಮೆ ಇದನ್ನು ಹಾರ್ವೆಸ್ಟ್ ಮಾಡಿದರೆ ಕಾಳುಗಳನ್ನು ಪಡಿಬೋದು. ಕಾಳಿಗೂ ಒಂದು ಒಳ್ಳೆಯ ಬೆಲೆ ಇದೆ, 100 ರೂಪಾಯಿ ಮೇಲೆ ಇದಕ್ಕೆ ಕಾಳಿಗೆ ಬೆಲೆ ಇದೆ. ಇವಿಷ್ಟೆಲ್ಲ ಲಾಭಕಾರಿ ಇರ್ತಕ್ಕಂಥ ಈ ಸಸ್ಯನ ಅಥವಾ ಈ ಸೀಡನ್ನು, ಈ ಬೀಜನ ನೀವು ತಂದು ನಿಮ್ಮ ತೋಟಕ್ಕೆ ಹಾಕ್ಕೊಡ್ರಿ, ಬರ ನಿರ್ವಹಣೆ ಮಾಡಿಕೊಡ್ರಿ, ನೀರಿನ ಉಳಿತಾಯ ಮಾಡಿಕೊಡ್ರಿ. ಇದನ್ನು ಹಾಕೋದ್ರಿಂದ ಎರೆಹುಳ ಮೇಲೆ ಹೆಚ್ಚು ಆಕರ್ಷಣೆ ಆಗ್ತಾವೆ, ನಂತರ ಎರೆಹುಳ ಗೊಬ್ಬರನೂ ಸಿಗುತ್ತೆ, ನಂತರ ಇದು ನೀರಿನ ಉಳಿತಾಯನೂ ಮಾಡುತ್ತೆ. ನಂತರ ಏನು ಈ ಇಲಿಗಳ ಕಾಟ, ಅಳಿಲುಗಳ ಕಾಟ, ನಂತರ ಬೇರೆ ಬೇರೆ ಏನು ಜೀವಿಗಳ ಕಾಟ ಇವತ್ತೇನು ಅಡಿಕೆಗಳಿಗೆ ಆಗ್ತಾ ಇದೆ, ಅದರ ಕಾಟನೂ ಇದರಿಂದ ನೀವು ತಪ್ಪಿಸ್ಬೋದು. ಇದು ಮಹತ್ತರ ಒಂದು ಸಸ್ಯ ನಿಮ್ಮ ಅಡಿಕೆ ತೋಟದವ್ರಿಗೆ. ನೀವು ಕ್ವಿಕ್ಕಾಗಿ ವೇಗವಾಗಿ ಈ ಬೀಜನ ಹುಡುಕೊಂಡು ನಿಮ್ಮ ತೋಟಕ್ಕೆ ತಂದು ಹಾಕ್ಕೊಡ್ರಿ. ಧನ್ಯವಾದ.